ಅವರೇ ನಿನ್ನ ನಿನ್ನ ಅತ್ತಿಗೆ ಒಂದು ಗರ್ಭಿಣಿ ಶ್ರೀ ಕಲ್ಮೇಶ್ವರನ ಪೂಜೆಗೆಂದು ಇದೇ ದಾರಿಯಲ್ಲಿ ಬರುವ ಹೆಣ್ಣನ್ನು ತರೆದು ಆಂಡ ತಿನ್ನುವನು ಈ ರುದ್ರೇ ಗೌಡ ನನ್ನ ಪ್ರೀತಿಯ ಮಾತಿಗೆ ಒಪ್ಪಿಕೊಂಡು ಬಂದರೆ ಸರಿ ಇಲ್ಲವಾದರೆ ನಿನ್ನ ಹೊಟ್ಟೆಯ ಮೇಲಿರುವ ಕಂದನನ್ನು ಕೊಂದು ನಿಮ್ಮ ಮನೆಯ ಜ್ಯೋತಿಯನ್ನು ನಂದಿಸುವನು ಈ ರುದ್ರೇ ಗೌಡ ಪರಿಮಳ ಬೀರುವ ಪುಷ್ಪದ ಮಧ್ಯದಲ್ಲಿ ದೊಡ್ಡದೊಂದು ಹುತ್ತದ ನಾಗರ ಹಾವು ಬೆಳೆದು ನಿಂತಿದೆಯಲ್ಲ ಸ್ವರ್ಣ ನಾಗರ ಹಾವಲ್ಲ ಇದು ನಿನಗಾಗಿ ಎಷ್ಟೊಂದು ದಿನದಿಂದ ಕಾದು ಕುಳಿತಿರುವ ಕಾಳಿಂಗ ಸರ್ಪ ಹಿಂದೊಂದು ದಿನ ನೀನು ಹೇಗೋ ತಪ್ಪಿಸಿಕೊಂಡು ಹೋದೆ ಇನ್ನು ನಿನ್ನ ಶೀಲಕ್ಕೆ ಕತಿ ಯಾರು ತಾರುಣ್ಯ ತುಂಬಿರುವ ಈ ನಿನ್ನ ಕೈರುಚಿಯಾದ ಶೀಲವನ್ನು ನನಗರ್ಪಿಸಲೇಬೇಕು ಸ್ವರ್ಣ ನೀನ ಮಗಳಿಗೆ ಸರಿಯಾದ ನಾನು ನಿನಗೆ ಈ ದೇಹವನ್ನು ಅರ್ಪಿಸಬೇಕು ಯಾಕೆ ತಪ್ಪೇನೆ ನೀನು ನನ್ನ ಉದರದಲ್ಲಿ ಹುಟ್ಟಿದವಳ ಎಲ್ಲ ನಿನ್ನ ತಾಯಿ ನನ್ನ ಹತ್ತಿರ ಬಂದಿದ್ದವಳ ನೀನು ಆ ಬಡ ರೈತನ ಹೆಂಡತಿ ಈ ಗೌಡನ ಸೂಳೆ ಸೂಳೆಯೊಂದಿಗೆ ಸುಖಪಡುವುದು ತಪ್ಪೇನೆ ಏ ನಾಯಿ ತುಂಬ ಗರ್ಭಿಣಿ ಇದ್ದೀನಿ ಅಂತ ಸುಮ್ಮನೆ ಇರ್ತಾ ಇದ್ದೀನಿ ಇಲ್ಲವಾದ್ರೆ ನಿನ್ನ ಕಥೆನೇ ಬೇರೆ ಆಗ್ತಾ ಇತ್ತು ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ ಹೊರಟವೇ ಇಲ್ಲಿಂದ ಹೊರಟು ಹೋಗಲು ಬಂದಿಲ್ಲ ಸ್ವರ್ಣ ಗರತಿ ಗರತಿ ಎಂದು ಹೇಳುವ ನಿನ್ನ ಸವಿರುಚಿಯಾದ ಶೀಲವನ್ನು ತಿನ್ನಲು ಬಂದಿರುವನು ನಿನ್ನ ಹೊಟ್ಟೆಯಲ್ಲಿ ಇರುವ ಕೂಸಿನ
ಜೀವಕ್ಕೆ ನಾನೇ ಕಾರಣ ಅಯ್ಯೋ ವಿಧಿ ಈ ಹೆಣ್ಣು ಇಷ್ಟೊಂದು ಕರಳು ಸುಟ್ಟುಕೊಂಡು ಮಾತಾಡಿದರೂ ಕೂಡ ಸ್ವಲ್ಪ ಆದರೂ ಕಡಿಮೆ ಎಂಬುದೇ ಇಲ್ಲವೇನೋ ನಿನಗೆ ಇಲ್ಲ ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ ಅಂತ ನೀನು ಎಷ್ಟು ಹತ್ತು ಕರೆದರೂ ಕಾಲಿಗೆ ಬಿದ್ದರು ಕರುಣೆ ತೋರನು ಈ ದೇವರ ನೋಡು ಮಗು ಮುಖ್ಯನೋ ಇಲ್ಲ ನಿನ್ನ ಶೀಲ ಮುಖ್ಯ ನೋಡಿ ನೋಡ್ರಿ ಬಹು ದಿನಗಳಿಂದಲೂ ಬೇಡಿಕೊಂಡು ಸರ್ಕಾರ ಭಾಗ್ಯವನ್ನು ಪಡೆದಿದ್ದೀನಿ ಅಂತ ದಯವಿಟ್ಟು ನಿಮಗೆ ಕೈ ಬಿಡಿ ನನಗೆ ಪುತ್ರ ದೀಕ್ಷೆಯನ್ನು ಕೊಡಿ ಪುತ್ರ ದೀಕ್ಷೆ ನಾನು ನಿನಗೆ ಪತಿ ದೀಕ್ಷೆ ಕೊಡಲು ಬಂದಿರುವೆನು ನೋಡು ನಿನಗೆ ನಿನ್ನ ಹೊಟ್ಟೆಯನ್ನು ಕೂಸಿದೆ ಎರಡು ನಿಮಿಷ ಟೈಮ್ ನೀನಾಗೆ ಬಂದು ನೀನೇ ಸರಳನ್ನು ಹಾಸಿದರೆ निम खाली बीतन द्वेषित्रे गंड आके मैदी मल्लिप आ वंटी हेने ನನ್ನ ಜೀವಕ್ಕೆ ಕುತ್ತ ತಂದೆಯಾ
ಏಕೋ ನನ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರು ಸರಿ ಗಲತಿಯಾಗಿ ಬಾಲ ಸಾರಸತಿ ನಿನಹ ನಿನ್ನಂತ ಸಣ್ಣನಿಗೆ ಮಾತ್ರ ಸರಿ ಹಾಕಿದ ಹೆಂಡ ನಾನಲ್ಲ ನಾನು ನಿಜ ಗಲತಿ ಏ ಗಲತಿ ನಾನು ಮರೆತು ಮಾಡಿದ್ದನ್ನು ಬಿಟ್ಟೆಲ್ಲ ನಾನೇ ನನ್ನ ಆಪ್ತ
ಪೈಗೆ ತೆಗೆದುಕೊಳ್ಳಬೇಡಿ. ಲೇ ಪೌಡರ್ ಡಿಪಿಸಿ 201 ಶಾಸಕರನ್ನು ಆದಷ್ಟು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ನಡೆಯಿರಿ. ಅಣ್ಣ ಸ್ವಲ್ಪ ಧೈರ್ಯ ತೆಗೆದುಕೋ ಅಣ್ಣ. ದೇವಸ್ಥಾನಕ್ಕೆ ಬಂದ ಅತ್ತಿಗೆ ಮೇಲೆ ಆ ದುಷ್ಟ ಶ್ರೀಮಂತ ಎಂಎಲ್ಎ ರುದ್ರೇಗೌಡ ಈ ರೀತಿ ಮಾಡಿದನಲ್ಲ. ನಮ್ಮ ಮೇಲಿರುವ ಸೇರುಗಳನ್ನು ಹಾಗೂ ನಮ್ಮನ್ನು ಮಾಡುವ ಅವಮಾನ ತಾಳಲಾರದೆ ಅತ್ತಿಗೆ ಮೇಲೆ ಸಿಟ್ಟು ತೀರಿಸಿಕೊಳ್ಳಲು ಬಟ್ಟೆಗೆ ಜೋರಾಗಿ ಹೊಡೆದ ಕಾರಣ ಮಗು ತೀರಿ ಹೋಗಿದೆ ಅಣ್ಣ. ಅಣ್ಣ ಮನೆಗೆ ಹೋಗುವ ಮೊದಲು ಮಗುವನ್ನು ಮಣ್ಣು ಮಾಡಿ ಹೋಗೋಣ. ಉಡಿಯಲ್ಲಿ ಕಟ್ಟಿಕೊಂಡಿರುವ ಈ ಮಗುವನ್ನು ನಾನು ಹೇಗೆ ಮಣ್ಣಿನಲ್ಲಿ ಇಡಲಿ?
साकिना एडले